ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ 19ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ, ಸರಿನಾ? ನಾನು ಗುರಿಯುತ್ತಾ ಇದ್ದೆ, ನಾನು ಆಡುತ್ತಾ ಇದ್ದೇನೆ, ನಾನು ಲೆಕ್ಕ ಹಾಕುತ್ತಾ ಇರಲಿಲ್ಲ ಇತ್ಯಾದಿ, ಸರಿನಾ? ಈಗ ಕ್ರಿಯಾಪದಗಳ ಬಗ್ಗೆ ನಿಮಗೆ ಗೊತ್ತುಂಟು ಅಲ್ವಾ? ಕ್ರಿಯಾಪದಗಳ ಮೊದಲ ರೂಪಕ್ಕೆ ನಾವು ING ಸೇರಿಸಿದರೆ ಕನ್ನಡದಲ್ಲಿ ತಾ ಅಥವಾ ಕೊಂಡು ಸೇರಿಸಿದ ಹಾಗೆ ಆಗ್ತದೆ ಅನ್ನುವುದು ನಿಮ್ಗೆ ಗೊತ್ತುಂಟು ಅಲ್ವಾ? ಈಗ ನಾನು 3 ಕ್ರಿಯಾಪದಗಳನ್ನು ತಗೊಳ್ತೇನೆ. ಫ್ರೈ ಅಂದರೆ ಹುರಿ, ಫ್ರೈ ಅಂದರೆ ಹುರಿ, ಫ್ರೈಯಿಂಗ್ ಅಂದರೆ ಹುರಿಯುತ್ತ, ಫ್ರೈ ಹುರಿ, ಫ್ರೈಗೆ ಇಂಗ್ ಸೇರಿಸಿದರೆ ಹುರಿಯುತ್ತಾ ಆಗ್ತದೆ. ಫ್ರೈ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ, ಅದಕ್ಕೆ ING ಸೇರಿಸ್ತಾ ಇದ್ದೇನೆ. ಕನ್ನಡದಲ್ಲಿ ಹುರಿ, ಅದಕ್ಕೆ ತಾ ಸೇರಿಕೊಳ್ತದೆ, ಬಟ್ ಇಲ್ಲಿ ಯುತ್ತ ಅನ್ನುವಂಥದ್ದು ಬರ್ತದೆ. ಆಯ್ತಾ? ಎರಡನೇ ಕ್ರಿಯಾಪದ ಪ್ಲೇ, ಆಡು, ಪ್ಲೇಯಿಂಗ್ ಆಡುತ್ತಾ. ಕ್ಯಾಲ್ಕುಲೇಟ್ ಲೆಕ್ಕ ಹಾಕು, ಕ್ಯಾಲ್ಕುಲೇಟಿಂಗ್ ಲೆಕ್ಕ ಹಾಕುತ್ತಾ. ಆಯ್ತಾ? 3 ಕ್ರಿಯಾಪದಗಳು, ಇವುಗಳನ್ನು ಬಳಸಿಕೊಂಡು ನಾನು ನಿಮಗೆ ವಾಕ್ಯಗಳ ರಚನೆಯನ್ನು ಹೇಳ್ಕೊಡ್ತೇನೆ, ಸರಿನಾ? ಈಗ ಮೊದಲಿಗೆ ಪಾಸಿಟಿವ್ ವಾಕ್ಯವನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವಾಸ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಆಯ್ತಾ? ನಾವು ಈ ವಿಡಿಯೋಲಿ ಐ ಅನ್ನುವಂತಹ ಸಬ್ಜೆಕ್ಟ್ ಅನ್ನು ಬಳಸ್ತೇವೆ, ಅದಕ್ಕೆ ಸಬ್ಜೆಕ್ಟ್ನ ಜಾಗದಲ್ಲಿ ಐ ಬಂದಿದೆ. ಆಮೇಲೆ ವಾಸ್, ವಾಸ್ ವರ್ಬಿನ ING ರೂಪ, ವರ್ಬಿನ ING ರೂಪ. ಆಯ್ತಾ? ಈಗ ವಾಸ್ ಅಂದರೆ ಏನು ಅನ್ನೋದು ನಿಮ್ಗೆ ಗೊತ್ತುಂಟು ಅಲ್ವಾ? ಐ ಜೊತೆ ವಾಸ್ ಬಂದರೆ ಏನು ಅರ್ಥ ಅನ್ನೋದು ಕೂಡ ನಿಮ್ಗೆ ಗೊತ್ತುಂಟು ಅಲ್ವಾ? ಮೊದಲ 3 ವಿಡಿಯೋಸಲ್ಲಿ ನಾವು ಕಲ್ತಿದ್ದೇವೆ. ಈಗ ಇದನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸೋಣ. ಮೊದಲನೆಯ ವಾಕ್ಯ, ನಾನು ಹುರಿಯುತ್ತಾ ಇದ್ದೆ, ಐ ವಾಸ್ ಫ್ರೈಯಿಂಗ್. ಆಯ್ತಾ? ನಾನು ಈರುಳ್ಳಿ ಅಥವಾ ನೀರುಳ್ಳಿಯನ್ನು ಹುರಿತಾ ಇದ್ದೆ, ಐ ವಾಸ್ ಫ್ರೈಯಿಂಗ್ ಅನಿಯನ್ಸ್. ನಾನು ದೊಣ್ಣೆ ಮೆಣಸಿನಕಾಯಿಯನ್ನು ಹುರಿತಾ ಇದ್ದೆ, ಐ ವಾಸ್ ಫ್ರೈಯಿಂಗ್ ಕ್ಯಾಪ್ಸಿಕಮ್. ಆಯ್ತಾ? ಈ ರೀತಿ ಹುರಿಯುವಂಥದ್ದು. ಈಗ ನಾನು ಅಂದರೆ ಐ, ಇದ್ದೆ ಅಂದರೆ ವಾಸ್, ಇದು ನಿಮ್ಗೆ ಗೊತ್ತುಂಟು ಅಲ್ವಾ? ನಾನು ಐ ಇದ್ದೆ ವಾಸ್, ವಾಸ್ ಅಂದರೆ ಇದ್ದೆ ಹಾಗೂ ಆಗಿದ್ದೆ ಅನ್ನುವುದು ನಿಮ್ಗೆ ಗೊತ್ತುಂಟು ಅಲ್ವಾ? ನೆಕ್ಸ್ಟ್ ಏನು ಬಂತು? ಫ್ರೈಯಿಂಗ್ ಬಂತು. ಫ್ರೈಯಿಂಗ್ ಬಂದಾಗ ಹುರಿಯುತ್ತಾ ಅನ್ನೋದಾಯಿತು. ನಾನು ಅಂದರೆ ಐ, ಇದ್ದೆ ಅಂದರೆ ವಾಸ್, ಹುರಿಯುತ್ತಾ ಅಂದರೆ ಫ್ರೈಯಿಂಗ್. ಐ ವಾಸ್ ಫ್ರೈಯಿಂಗ್ ಅಂದರೆ ನಾನು ಹುರಿಯುತ್ತಾ ಇದ್ದೆ, ಸರಿನಾ? ನೆಕ್ಸ್ಟ್, ನಾನು ಆಡುತ್ತಾ ಇದ್ದೆ, ಐ ವಾಸ್ ಪ್ಲೇಯಿಂಗ್. ನಾನು ಅಂದರೆ ಐ, ಇದ್ದೆ ಅಂದರೆ ವಾಸ್, ಆಡುತ್ತಾ ಅಂದರೆ ಪ್ಲೇಯಿಂಗ್. ನಾನು ಆಡುತ್ತಾ ಇದ್ದೆ, ಐ ವಾಸ್ ಪ್ಲೇಯಿಂಗ್. ನಾನು ಲೆಕ್ಕ ಹಾಕುತ್ತಾ ಇದ್ದೆ, ಐ ವಾಸ್ ಕ್ಯಾಲ್ಕುಲೇಟಿಂಗ್. ನಾನು ಐ ಇದ್ದೆ ವಾಸ್ ಲೆಕ್ಕ ಹಾಕುತ್ತಾ ಕ್ಯಾಲ್ಕುಲೇಟಿಂಗ್, ಐ ವಾಸ್ ಕ್ಯಾಲ್ಕುಲೇಟಿಂಗ್. ಆಯ್ತಾ? ಈ ವಾಕ್ಯಗಳು ಏನು ಹೇಳ್ತಾ ಇವೆ ಅಂದರೆ, ಭೂತಕಾಲದಲ್ಲಿ ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೆ ಅಂತ. ಆಯ್ತಾ? ನೀವು ಬರುವಾಗ ನಾನು ನೀರುಳ್ಳಿ ಹುರಿತಾ ಇದ್ದೆ, ನೀವು ಮಲಗಿದ್ದಾಗ ನಾನು ಆಟ ಆಡ್ತಾ ಇದ್ದೆ, ನೀವು ಫೋನಲ್ಲಿ ಮಾತನಾಡ್ತಿರುವಾಗ ನಾನು ಲೆಕ್ಕ ಹಾಕ್ತಾ ಇದ್ದೆ. ಈ ರೀತಿ ಅಂದರೆ ಭೂತಕಾಲದಲ್ಲಿ ಯಾವುದೋ ಒಂದು ಕೆಲಸ ನಡೆಯುತ್ತಿತ್ತು ಅನ್ನೋದನ್ನು ಈ ವಾಕ್ಯಗಳು ಹೇಳ್ತಾ ಇವೆ. ಆಯ್ತಾ? ಇವುಗಳ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾನು ಮುಂದೆ ಹೇಳ್ಕೊಡ್ತೇನೆ, ಅದರ ಬಗ್ಗೆ ನೀವು ತಲೆಬಿಸಿ ಮಾಡಬೇಡಿ. ಈಗ ಬರೀ ವಾಕ್ಯಗಳ ರಚನೆಯ ಬಗ್ಗೆ ಯೋಚನೆ ಮಾಡಿ, ಆಯ್ತಾ? ಅದನ್ನು ಮಾತ್ರ ತಿಳ್ಕೊಳ್ಳಿ, ಸರಿನಾ? ನೆಕ್ಸ್ಟ್, ಪ್ರಶ್ನೆ ಮಾಡಲಿಕ್ಕೆ ಸಬ್ಜೆಕ್ಟ್ ಹಾಗೂ ವಾಸ್ನ ಜಾಗವನ್ನು ಅದಲಿ ಬದಲಿ ಮಾಡಿದರೆ ಆಯಿತು.
ಮೊದಲು ವಾಸ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು. ಆಯ್ತಾ? ಇಲ್ಲಿ ನಮ್ಮ ಸಬ್ಜೆಕ್ಟ್ ಐ, ಅದಕ್ಕೆ ವಾಸ್ ಬಂದು ಐ ಬಂದು ವರ್ಬಿನ ಐ ಎನ್ ಜಿ ರೂಪ ಬಂದ್ರೆ ಆಯ್ತಷ್ಟೇ. ಸರಿನಾ? ಉದಾಹರಣೆಗೆ ನಾನು ಹುರಿಯುತ್ತಾ ಇದ್ದೇನೆ, ಪ್ರಶ್ನೆ. ನಾನು ಹುರಿಯುತ್ತಾ ಇದ್ದೇನೆ, ವಾಸ್ ಐ ಫ್ರೈಯಿಂಗ್? ವಾಸ್ ಐ ಫ್ರೈಯಿಂಗ್? ನೋಡಿ, ನಾನು ಅಂದ್ರೆ ಐ, ಇದ್ದೇನೆ ಪ್ರಶ್ನೆ ಕೇಳ್ತಾ ಇದ್ದೇವೆ ಅಲ್ವಾ, ಅದಕ್ಕೆ ವಾಸ್ ಬಂದಿದೆ. ವಾಸ್ ಎಲ್ಲಿ ಬಂದಿದೆ ಅಂದ್ರೆ ಸಬ್ಜೆಕ್ಟ್ನ ಮುಂಚೆ ಬಂದಿದೆ. ಈ ಸ್ಟ್ರಕ್ಚರ್ ನೆನ್ಪಿಟ್ಕೊಂಡ್ರೆ ಆಯ್ತು ನೀವು ಅಷ್ಟೇ. ಪ್ರಶ್ನೆಯ ಸ್ಟ್ರಕ್ಚರ್ ಇದು ಅಂತೇಳಿ. ಸೊ ವಾಸ್ ಮೊದಲು ಬಂದ್ರೆ ಅದೊಂದು ಪ್ರಶ್ನೆ ಆಗಿರ್ತದೆ. ಫ್ರೈಯಿಂಗ್ ಅಂದ್ರೆ ಹುರಿಯುತ್ತಾ ಅಂತ. ಸರಿನಾ? ನೆಕ್ಸ್ಟ್, ನಾನು ಆಡುತ್ತಾ ಇದ್ದೇನೆ, ವಾಸ್ ಐ ಪ್ಲೇಯಿಂಗ್? ನಾನು ಆಡುತ್ತಾ ಇದ್ದೇನೆ, ವಾಸ್ ಐ ಪ್ಲೇಯಿಂಗ್? ನಾನು ಓದುವ ಬದಲು ಆಡುತ್ತಾ ಇದ್ದೇನೆ, ವಾಸ್ ಬಂತು. ವಾಸ್ ಸಬ್ಜೆಕ್ಟ್ ಜಾಗದಲ್ಲಿ ಐ ಬಂದಿದೆ, ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬಂದಿದೆ. ಸರಿನಾ? ನೆಕ್ಸ್ಟ್, ನಾನು ಲೆಕ್ಕ ಹಾಕುತ್ತಾ ಇದ್ದೇನೆ, ವಾಸ್ ಐ ಕ್ಯಾಲ್ಕುಲೇಟಿಂಗ್? ನಾನು ಲೆಕ್ಕ ಹಾಕುತ್ತಾ ಇದ್ದೇನೆ, ನಾನು ನನ್ನ ಮನಸ್ಸಿನಲ್ಲಿ ಲೆಕ್ಕ ಹಾಕುತ್ತಾ ಇದ್ದೇನೆ, ವಾಸ್ ಐ ಕ್ಯಾಲ್ಕುಲೇಟಿಂಗ್? ಈ ರೀತಿ. ಆಯ್ತಾ? ಮೊದಲು ವಾಸ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು. ಹಾಗೆ ಬಂದ್ರೆ ಪ್ರಶ್ನೆ ಹಾಕಿದ ಅರ್ಥ ಸಿಗ್ತದೆ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವಾಸ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು. ನಾವು ಇಲ್ಲಿ ಐ ಅನ್ನು ಸಬ್ಜೆಕ್ಟ್ ಆಗಿ ತಗೊಂಡು ವಾಕ್ಯಗಳನ್ನು ರಚಿಸ್ತಾ ಇದ್ದೇವೆ, ಹಾಗಾಗಿ ಸಬ್ಜೆಕ್ಟ್ನ ಜಾಗದಲ್ಲಿ ಐ ಬಂದಿದೆ, ಆಮೇಲೆ ವಾಸ್, ಆಮೇಲೆ ನಾಟ್, ಆಮೇಲೆ ವರ್ಬಿನ ಐ ಎನ್ ಜಿ ರೂಪ. ಆಯ್ತಾ? ಉದಾಹರಣೆಗೆ ನಾನು ಹುರಿಯುತ್ತಾ ಇರಲಿಲ್ಲ, ಐ ವಾಸ್ ನಾಟ್ ಫ್ರೈಯಿಂಗ್. ನಾನು ಹುರಿಯುತ್ತಾ ಇರಲಿಲ್ಲ, ನಾನು ಅಂದ್ರೆ ಐ, ಇರಲಿಲ್ಲ ಅಂತ ಹೇಳಲಿಕ್ಕೆ ವಾಸ್ ನಾಟ್ ಅನ್ನು ಬಳಸ್ತೇವೆ, ಹುರಿಯುತ್ತಾ ಅಂತ ಹೇಳಲಿಕ್ಕೆ ಫ್ರೈಯಿಂಗ್ ಅನ್ನು ಬಳಸ್ತೇವೆ. ಆಯ್ತಾ? ನಾನು ಹುರಿಯುತ್ತಾ ಇಲ್ಲ ಅಂತ ಬಂದಿದ್ರೆ ಏನಾಗ್ತಿತ್ತು? ನಾನು ಹುರಿಯುತ್ತಾ ಇಲ್ಲ ಅಂತ ಬಂದಿದ್ರೆ ಏನಾಗ್ತಿತ್ತು? ಐ ಆಮ್ ನಾಟ್ ಫ್ರೈಯಿಂಗ್ ಅಂತ ಆಗ್ತಿತ್ತು. ಅಂದ್ರೆ ಅದು ವರ್ತಮಾನ ಕಾಲದಲ್ಲಿ ಇರ್ತಿತ್ತು. ಆಯ್ತಾ? ಇದು ಭೂತಕಾಲದಲ್ಲಿ ಉಂಟು, ಅದಕ್ಕೆ ಇಲ್ಲ ಅನ್ನುವ ಜಾಗದಲ್ಲಿ ಇರಲಿಲ್ಲ ಅನ್ನೋದು ಬಂದಿದೆ. ಹಾಗಾಗಿ ಇಂಗ್ಲಿಷ್ನಲ್ಲಿ ಆಮ್ನ ಜಾಗದಲ್ಲಿ ವಾಸ್ ಬಂದಿದೆ. ಆಯ್ತಾ? ನೆಕ್ಸ್ಟ್, ನಾನು ಆಡುತ್ತಾ ಇರಲಿಲ್ಲ, ಐ ವಾಸ್ ನಾಟ್ ಪ್ಲೇಯಿಂಗ್. ಐ ಸಬ್ಜೆಕ್ಟ್, ವಾಸ್ ವಾಸ್, ನಾಟ್ ನಾಟ್, ಪ್ಲೇಯಿಂಗ್ ವರ್ಬಿನ ಐ ಎನ್ ಜಿ ರೂಪ. ನಾನು ಆಡುತ್ತಾ ಇರಲಿಲ್ಲ, ಇವತ್ತು ನಾನು ಆಡ್ತಾ ಇರಲಿಲ್ಲ, ನೀವು ಬಂದಾಗ ಓದ್ತಾ ಇದ್ದೆ, ಈ ರೀತಿ. ಆಯ್ತಾ? ನೆಕ್ಸ್ಟ್, ನಾನು ಲೆಕ್ಕ ಹಾಕುತ್ತಾ ಇರಲಿಲ್ಲ, ಐ ವಾಸ್ ನಾಟ್ ಕ್ಯಾಲ್ಕುಲೇಟಿಂಗ್. ನಾನು ಲೆಕ್ಕ ಹಾಕುತ್ತಾ ಇರಲಿಲ್ಲ. ಸಬ್ಜೆಕ್ಟ್ ಬಂತು, ವಾಸ್ ಬಂತು, ನಾಟ್ ಬಂತು, ಇಲ್ಲಿಗೆ ನಕಾರಾತ್ಮಕ ಆಯ್ತು ವಾಕ್ಯ, ಆಮೇಲೆ ಕ್ಯಾಲ್ಕುಲೇಟಿಂಗ್. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್, ಮೊದಲು ವಾಸ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ನಾಟ್, ಆಮೇಲೆ ವರ್ಬಿನ ಐ ಎನ್ ಜಿ ರೂಪ. ಆಯ್ತಾ? ಸಬ್ಜೆಕ್ಟ್ನ ಜಾಗದಲ್ಲಿ ಐ ಬರ್ತದೆ, ಹಾಗಾಗಿ ವಾಸ್ ಐ ನಾಟ್ ಬಂದು ವರ್ಬಿನ ಐ ಎನ್ ಜಿ ರೂಪ ಬಂದರೆ ಅದೊಂದು ನಕಾರಾತ್ಮಕ ಪ್ರಶ್ನೆ ಆಗಿರ್ತದೆ. ಉದಾಹರಣೆಗೆ ನಾನು ಹುರಿಯುತ್ತಾ ಇರಲಿಲ್ಲವೇ, ನೋಡಿ, ಇರಲಿಲ್ಲವೇ ನಕಾರಾತ್ಮಕ ಪ್ರಶ್ನೆ ಇದು. ಆಯ್ತಾ? ಇದನ್ನು ಇಂಗ್ಲಿಷ್ನಲ್ಲಿ ವಾಸ್ ಐ ನಾಟ್ ಫ್ರೈಯಿಂಗ್ ಅಂತೇಳಿ ಹೇಳ್ತೇವೆ. ನೋಡಿ, ವಾಸ್ ಬಂತು, ವಾಸ್ ಬಂತು, ಆಮೇಲೆ ಐ ಬಂತು ಸಬ್ಜೆಕ್ಟ್, ಆಮೇಲೆ ನಾಟ್ ಬಂತು ನಾಟ್, ಆಮೇಲೆ ಫ್ರೈಯಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು. ಆಯ್ತಾ? ಇಲ್ಲಿ ನಾನು ಇರಲಿಲ್ಲವೇ ಅಂದರೆ ವಾಸ್ ಐ ನಾಟ್, ಆಮೇಲೆ ಫ್ರೈಯಿಂಗ್ ಹುರಿಯುತ್ತ. ಆಯ್ತಾ? ನಾನು ಇರಲಿಲ್ಲವೇ ವಾಸ್ ಐ ನಾಟ್, ಆಮೇಲೆ ವರ್ಬಿನ ಐ ಎನ್ ಜಿ ರೂಪ. ನೆಕ್ಸ್ಟ್, ನಾನು ಆಡುತ್ತಾ ಇರಲಿಲ್ಲವೇ, ವಾಸ್ ಐ ನಾಟ್ ಪ್ಲೇಯಿಂಗ್. ನಾನು ಆಡುತ್ತಾ ಇರಲಿಲ್ಲವೇ, ವಾಸ್ ಐ ನಾಟ್ ಪ್ಲೇಯಿಂಗ್. ವಾಸ್ ಬಂತು, ಐ ಬಂತು, ನಾಟ್ ಬಂತು, ವಾಸ್ ಬಂತು, ಐ ಬಂತು, ನಾಟ್ ಬಂತು, ಆಮೇಲೆ ಪ್ಲೇಯಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು. ನಾನು ಇರಲಿಲ್ಲವೇ, ವಾಸ್ ಐ ನಾಟ್
ಆಮೇಲೆ ಆಡುತ್ತಾ ಪ್ಲೇಯಿಂಗ್. ನೆಕ್ಸ್ಟ್ ನಾನು ಲೆಕ್ಕ ಹಾಕುತ್ತಾ ಇರಲಿಲ್ಲವೇ, ವಾಸ್ ಐ ನಾಟ್ ಕ್ಯಾಲ್ಕುಲೇಟಿಂಗ್, ವಾಸ್ ಐ ನಾಟ್ ಕ್ಯಾಲ್ಕುಲೇಟಿಂಗ್, ವಾಸ್ ಐ ನಾಟ್ ಆಮೇಲೆ ವರ್ಬಿನ ಐ ಎನ್ ಜಿ ರೂಪ, ಸರಿನಾ. ಈಗ ನಾವು ಈ ವಾಕ್ಯ ಈ ವಿಡಿಯೋಲಿ ಬಳಸಿದಂತಹ ಸ್ಟ್ರಕ್ಚರ್ಗಳು ಇವು ನೋಡಿ. ಎಲ್ಲ ಕಡೆ ಸಬ್ಜೆಕ್ಟ್ ಹಾಗೂ ವಾಸ್ ಈ ಎರಡನ್ನು ಆಚೆ ಆಚೆ ಮಾಡಿದ್ರೆ ಆಯ್ತು. ಮೊದಲು ಸಬ್ಜೆಕ್ಟ್ ಬಂದು ವಾಸ್ ಬರ್ತದೆ ಪಾಸಿಟಿವ್ ಅಲ್ಲಿ, ಆಮೇಲೆ ವಾಸ್ ಬಂದು ಸಬ್ಜೆಕ್ಟ್ ಬರ್ತದೆ ಪ್ರಶ್ನೆಯಲ್ಲಿ, ಆಯ್ತಾ. ಸಬ್ಜೆಕ್ಟ್ ಬಂದು ವಾಸ್ ಬಂದು ನಾಟ್ ಬರ್ತದೆ ನಕಾರಾತ್ಮಕ ವಾಕ್ಯಗಳಲ್ಲಿ, ವಾಸ್ ಬಂದು ಸಬ್ಜೆಕ್ಟ್ ಬಂದು ನಾಟ್ ಬರ್ತದೆ ನಕಾರಾತ್ಮಕ ಪ್ರಶ್ನೆಯಲ್ಲಿ ಅಷ್ಟೇ, ಆಯ್ತಾ. ಏನೇ ಚೇಂಜ್ ಆಗೋದಿದ್ರು ಸಬ್ಜೆಕ್ಟ್ ಹಾಗೂ ಈ ವಾಸ್ನ ಜಾಗ, ಸರಿನಾ. ಈಗ ಈ ಎರಡು ಸ್ಟ್ರಕ್ಚರ್ಗಳಿದ್ದಾವಲ್ಲ ಪ್ರಶ್ನೆ ಹಾಗೂ ನಕಾರಾತ್ಮಕ ಪ್ರಶ್ನೆ, ಈ ಎರಡು ಸ್ಟ್ರಕ್ಚರ್ಗಳ ಮೊದಲು ನಾವು ಈ ಪದಗಳನ್ನು ಬಳಸಿದರೆ ಪ್ರಶ್ನೆಗಳನ್ನು ರಚಿಸಬಹುದು. ಉದಾಹರಣೆಗೆ ವಾಟ್ ವಾಸ್ ಐ ಫ್ರೈಯಿಂಗ್, ನಾನು ಏನು ಹುರಿಯುತ್ತಿದ್ದೆ ನೋಡಿ. ವಾಸ್ ಐ ಫ್ರೈಯಿಂಗ್ ಅನ್ನುವಂಥದ್ದು ಪ್ರಶ್ನೆ ಅಲ್ವಾ, ವಾಸ್ ಐ ಮತ್ತೆ ವರ್ಬಿನ ಐ ಎನ್ ಜಿ ರೂಪ, ಇದು ಪ್ರಶ್ನೆ ವಾಸ್ ಐ ಫ್ರೈಯಿಂಗ್. ಇದರ ಮೊದಲು ವಾಟ್ ಹಾಕಿದೆ, ವಾಟ್ ಅಂದರೆ ಏನು ಅಂತ, ಆಯ್ತಾ. ವಾಟ್ ವಾಸ್ ಐ ಫ್ರೈಯಿಂಗ್ ಆಯಿತು ಇಂಗ್ಲಿಷ್ನಲ್ಲಿ. ಇದರ ಕನ್ನಡದ ಅನುವಾದ ನಾನು ಏನು ಹುರಿಯುತ್ತಿದ್ದೆ ಅಂತ, ನಾನು ಹುರಿಯುತ್ತಿದ್ದೆ ಐ ವಾಸ್ ಫ್ರೈಯಿಂಗ್, ನಾನು ಏನು ಹುರಿಯುತ್ತಿದ್ದೆ ವಾಟ್ ವಾಸ್ ಐ ಫ್ರೈಯಿಂಗ್, ಏನು ಅನ್ನೋದು ಇಲ್ಲಿ ಸೇರ್ಕೊಳ್ತಲ್ಲ ಇದಕ್ಕೆ ನಾವು ವಾಟ್ ಅನ್ನು ಬಳಸ್ತೇವೆ, ಸರಿನಾ. ವಾಟ್ ವಾಸ್ ಐ ಫ್ರೈಯಿಂಗ್, ನಾನು ಏನು ಹುರಿಯುತ್ತಿದ್ದೆ. ನೆಕ್ಸ್ಟ್ ವೇರ್ ವಾಸ್ ಐ ಫ್ರೈಯಿಂಗ್, ನಾನು ಎಲ್ಲಿ ಹುರಿಯುತ್ತಿದ್ದೆ. ವಾಸ್ ಐ ಫ್ರೈಯಿಂಗ್ ಅನ್ನುವಂಥದ್ದು ಪ್ರಶ್ನೆ, ಇದರ ಮೊದಲು ವೇರ್ ಎಲ್ಲಿ ಹಾಕಿದರೆ ನಾನು ಎಲ್ಲಿ ಹುರಿಯುತ್ತಿದ್ದೆ ಅನ್ನೋದಾಗ್ತದೆ, ಆಯ್ತಾ. ನೆಕ್ಸ್ಟ್ ವೈ ವಾಸ್ ಐ ನಾಟ್ ಫ್ರೈಯಿಂಗ್, ನಾನು ಏಕೆ ಹುರಿಯುತ್ತಿರಲಿಲ್ಲ ನೋಡಿ. ವಾಸ್ ಐ ನಾಟ್ ಫ್ರೈಯಿಂಗ್ ಅನ್ನುವಂಥದ್ದು ನಕಾರಾತ್ಮಕ ಪ್ರಶ್ನೆ, ವಾಸ್ ಐ ನಾಟ್ ಫ್ರೈಯಿಂಗ್ ಫ್ರೈಯಿಂಗ್ ನಕಾರಾತ್ಮಕ ಪ್ರಶ್ನೆ, ಇದರ ಮೊದಲು ವೈ ಹಾಕಿದ್ದೇನೆ, ವೈ ಅಂದರೆ ಏಕೆ. ಅವಾಗ ಏನಾಯಿತು ಕನ್ನಡದಲ್ಲಿ, ನಾನೇಕೆ ಹುರಿಯುತ್ತಿರಲಿಲ್ಲ ಅಥವಾ ನಾನು ಏಕೆ ಹುರಿಯುತ್ತಿರಲಿಲ್ಲ ಈ ರೀತಿ ಆಯಿತು, ಸರಿನಾ. ನೆಕ್ಸ್ಟ್ ವೇರ್ ವಾಸ್ ಐ ನಾಟ್ ಫ್ರೈಯಿಂಗ್, ನಾನು ಎಲ್ಲಿ ಹುರಿಯುತ್ತಿರಲಿಲ್ಲ. ವೇರ್ ವಾಸ್ ಐ ನಾಟ್ ಫ್ರೈಯಿಂಗ್, ನಾನು ಎಲ್ಲಿ ಹುರಿಯುತ್ತಿರಲಿಲ್ಲ ಈ ರೀತಿ, ಸರಿನಾ. ಈ ಎರಡು ಸ್ಟ್ರಕ್ಚರ್ಗಳ ಮೊದಲೇ ಹಾಕಬೇಕು, ಮತ್ತೆರಡು ಸ್ಟ್ರಕ್ಚರ್ಗಳ ಮೊದಲು ಹಾಕಿದ್ರೆ ಅರ್ಥ ಇಲ್ಲ, ಸರಿನಾ. ಸೊ ಈ ರೀತಿ ನೀವು ಪ್ರಶ್ನೆಗಳನ್ನು ರಚಿಸಬಹುದು, ಅರ್ಥ ಆಯ್ತಾ. ಸರಿ, ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿದ್ದು ನಿಮಗೆ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ. ಈಗ ನಿಮಗೆ ಎಕ್ಸಸೈಸ್ ಇದೆ ಇಲ್ಲಿ, ಆಯ್ತಾ. ಈ ಎಲ್ಲ ವಾಕ್ಯಗಳನ್ನು ನೀವು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು, ನಾನು ಅದನ್ನು ಓದ್ತೇನೆ, ಆಯ್ತಾ. ನೋಡಿ, ವಾಕ್ಯದಲ್ಲಿರುವ ಕ್ರಿಯಾಪದವನ್ನು ನಾನು ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದೇನೆ ಇಂಗ್ಲಿಷ್ನಲ್ಲಿ. ನಾನು ನಗುತ್ತಾ ಇದ್ದೆ, ನಗುವುದಕ್ಕೆ ಲಾಫ್ ಅಂತೇಳಿ ಹೇಳ್ತೇವೆ. ಸೊ ಅದನ್ನು ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದೇನೆ. ಸೊ ನೀವು ಈ ಎಲ್ಲ ವಾಕ್ಯಗಳನ್ನು ಅನುವಾದ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸರಿನಾ.